ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ನಾಗಬೇನಾಳದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ಶಂಕರ್ ರಾವ್ ದೇಶ್ಮುಖ್, ಗುರುಪ್ರಸಾದ್ ದೇಶ್ಮುಖ್ ಹಾಗೂ ಗುರು ಹಿರಿಯರು ಸೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಪಂದ್ಯಾವಳಿಯಲ್ಲಿ ಅನೇಕ ಬಹುಮಾನವನ್ನು ಒಳಗೊಂಡಿತ್ತು. ಮೊದಲನೇ ಬಹುಮಾನವನ್ನು 10,001 ರೂಪಾಯಿಯನ್ನ ಎಸ್ಪಿ ಅಂಗಡಿ ಸೌಕಾರ್ ನೀಡಿದರು. ದ್ವಿತೀಯ ಬಹುಮಾನವನ್ನು 7,001 ರೂಪಾಯಿಯನ್ನ ಹೇಮಾ ಎಂ ವಾಲಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ನಾಗಬೇನಾಳ್ ಇವರು ನೀಡಿದರು. ತೃತೀಯ ಬಹುಮಾನವನ್ನು 5,001 ರೂಪಾಯಿ ಕರುಣಾ ಎಸ್ ಹಗರಗುಂದ ಇವರು ನೀಡಿದರು. ಚತುರ್ಥ ಬಹುಮಾನವನ್ನು 3,001 ರೂಪಾಯಿ ರಘು ಎಸ್ ಪವಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ಇವರು ನೀಡಿದರು. ಇನ್ನು ದಾನಿಗಳಿಂದ ಸಹಾಯವನ್ನು ಪಡೆದು ಗಣೇಶ ಮಂಡಳಿ ಯುವಕರಿಂದ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ಬಹುಮಾನವನ್ನು ನೆರೆಬೆಂಚಿ ತಂಡ ಪಡೆಯಿತು. ದ್ವಿತೀಯ ಬಹುಮಾನವನ್ನು ಜೋನಗಂಡಬಾವಿ ತಂಡ ಪಡೆಯಿತು. ತೃತೀಯ ಬಹುಮಾನವನ್ನು ಬೆಳ್ಳಿಗುಂಡ ತಾಂಡ ಹಾಗೂ ಚತುರ್ಥ ಬಹುಮಾನವನ್ನು ನಗಬೇನಾಳದವರು ಪಡೆದುಕೊಂಡರು. ಹೀಗೆ ನಾಗಬೇನಾಳ ಗ್ರಾಮದ ಗುರು ಹಿರಿಯರು ಹಾಗೂ ನಾಗಬೇನಾಳ ಯುವಕರು ಸಾರ್ವಜನಿಕರು ವೀಕ್ಷಣೆ ಮಾಡಿದರು. ಕ್ಯಾಮರಾಮನ್ ಶಿವು ರಾಠೋಡ್ ಜೊತೆ ವಾಜಿದ್ ಚೌಧರಿ, ಎನ್ಕೆಎಸ್ ಟಿವಿ 4 ಮುದ್ದೇಬಿಹಾಳ್. ಕಷ್ಟಪಟ್ಟು ನಾಲ್ಕನೇ ಬಹುಮಾನಿಗೆ ತೃಪ್ತಿ ಎಲ್ಲ ಪ್ರಜರವರು ಬರ್ತಾ ಇದ್ದಾರೆ. ಅವರು ಒಂದೊಂದು ಕಾಲದಲ್ಲಿ ಕಬಡ್ಡಿ ಆಡದೇ ಆದ್ರೆ ಈಗ